ಫ್ಯೂಚರ್ ಎಕ್ಸ್ಪೆನ್ಸಸ್. ಉದಾಹರಣೆಗೆ ಯಾವುದೇ ಒಂದು ನನಗೆ ಒಂದು ವರ್ಷಕ್ಕೆ ಒಂದು ತಿಂಗಳಿಗೆ ಒಂದು 30,000 ರೂಪಾಯಿ ಆದಾಯ ಇದೆ ಅಂತಾದರೆ ಎಲ್ಲ ಹಣವನ್ನು ಯಾಕೆ ಖರ್ಚು ಮಾಡಬಾರ್ದು? ಎಲ್ಲ ಹಣವನ್ನು ಯಾಕೆ ಖರ್ಚು ಮಾಡಬಾರ್ದು? ಯಾಕೆ ಅಂತಂದರೆ ಅಷ್ಟು ಸಣ್ಣ ಪ್ರಾಣಿಯಾದಂಥ ಇರುವೆಗೆ ಇಷ್ಟು ಸಣ್ಣ ಬ್ರೈನ್ ಇದೆ, ಇರುವೆಗೂ ಕೂಡ ಗೊತ್ತಿದೆ ಮಳೆಗಾಲ ಬರುತ್ತೆ ಅಂತ. ಆದ್ದರಿಂದ ನಮ್ಮ ಜೀವನದ ಮಳೆಗಾಲಕ್ಕಾಗಿ, ಮಳೆಗಾಲ ಹೊರಹೋಗೋಕ್ಕಾಗಲ್ಲ ಇರುವೆಗಳಿಗೆ, ನಮ್ಮ ಜೀವನದ ಮಳೆಗಾಲಕ್ಕಾಗಿ ಹಣವನ್ನು ನಾವು ಉಳಿತಾಯ ಮಾಡಬೇಕು. ನನ್ನ ಮುಂದಿನ ಪ್ರಶ್ನೆ, ಉಳಿತಾಯ ಮಾಡಿದ ಹಣವನ್ನು ನಾವು ಯಾಕೆ ಮನೆಯಲ್ಲಿ ಇಟ್ಕೋಬೋದಲ್ಲ, ಬ್ಯಾಂಕಲ್ಲಿ ಯಾಕೆ ಇಡಬೇಕು, ಮನೆಯಲ್ಲಿ ಇಟ್ಕೋಬೋದಲ್ಲ? ಯಾಕಂತಂದರೆ ಮನೆಯಲ್ಲಿ ಇಟ್ಟುಕೊಂಡಂಥ ಹಣ ಹಣದ ಉಬ್ಬರಕ್ಕೆ ಸಿಕ್ಕಿ ನಷ್ಟವಾಗುತ್ತದೆ. ಉದಾಹರಣೆಗೆ ಇವತ್ತಿನ 100 ರೂಪಾಯಿ ಇವತ್ತಿನಿಂದ 5 ವರ್ಷದ ಮೇಲೆ ಎಷ್ಟೋ, ಇವತ್ತಿನ 100 ರೂಪಾಯಿ 5 ವರ್ಷದ ಮೇಲೆ ಎಷ್ಟೋ, 50 ರೂಪಾಯಿ. ಅಂದರೆ ವಸ್ತುವಿನ ಕೊಳ್ಳುವ ಬೆಲೆ ದಿನ ದಿನ ಜಾಸ್ತಿ ಆಗುತ್ತದೆ. ಅದರಿಂದಾಗಿ ನಾವು ಉಳಿತಾಯ ಮಾಡಿದ ಹಣಕ್ಕೆ ಸರಿಯಾದ ಅಭಿವೃದ್ಧಿಯನ್ನು ಕಂಡುಕೊಳ್ಳಿಲ್ಲ ಅಂತಂದರೆ ಮುಂದೊಂದು ದಿನ ಅಮ್ಮ ತಾಯಿಯಾಗ್ಬಿಡ್ತೀವಿ. ಹಣದ ಉಬ್ಬರ ಎಷ್ಟು? 6-10%. ನೀವು ಬ್ಯಾಂಕಲ್ಲಿಟ್ಟ ಹಣಕ್ಕೆ ಎಷ್ಟು ಬರ್ತಾ ಇದೆ? 6.5% ಬರ್ತಾ ಇದೆ. ಇನ್ಕಮ್ ಟ್ಯಾಕ್ಸ್ ಕಟ್ಟಬೇಕು, ಬೇಡೋ ಕಟ್ಟಬೇಕು. ಇನ್ಕಮ್ ಟ್ಯಾಕ್ಸ್ ಕಟ್ಟಿದ್ಮೇಲೆ ಉಳ್ಕೊಳ್ಳೋದು ಎಷ್ಟು? ಇನ್ಕಮ್ ಟ್ಯಾಕ್ಸ್ ಕಟ್ಟಿದ್ಮೇಲೆ ಉಳ್ಕೊಳ್ಳೋದು ಎಷ್ಟು? 3-4.5. ನಿಮ್ಮ ಹತ್ರ 5 ಉಳ್ಕೊಂಡ್ರೆ, 5% ಲಾಭ ಬಂದರೆ, ನೀನು 5 ವರ್ಷದ ಮೇಲೆ ನಿಮ್ಮ ಹಣ ಜೀರ್ಣ ಆಗ್ತಾ ಇದೆಯೋ, ಅಭಿವೃದ್ಧಿ ಆಗ್ತಾ ಇದೆಯೋ? ಜೀರ್ಣ ಆಗ್ತಾ ಇದೆ. ಅದರಿಂದ ಯಾರು ಅವರ ಹಣವನ್ನು 15%ಗಿಂತ ಜಾಸ್ತಿ ಅಭಿವೃದ್ಧಿಯನ್ನು ಕಂಡುಕೊಳ್ಳೋದಿಲ್ಲವೋ ಅವರು ಮುಂದೊಂದು ದಿನ ಅಮ್ಮ ತಾಯಿಯಾಗೋದ್ರಲ್ಲಿ ಯಾವ ಡೌಟು ಇಲ್ಲ. ಮತ್ತೊಂದು ಪ್ರಾಬ್ಲಮ್, ಹಿಂದಿನ ಕಾಲದಲ್ಲಿ ಮನುಷ್ಯರು ಬದುಕ್ತಾ ಇದ್ದಿದ್ದು ಎಷ್ಟು ವರ್ಷದವರೆಗೆ? 65-75 ಕ್ಯಾನ್ಸರ್, ವೀಸಾ ಕ್ಯಾನ್ಸರ್ ಆಗ್ತಾ ಇತ್ತು. ಈಗ ನಾವು ವರ್ಕ್ ಮಾಡೋದು 25 ವರ್ಷದಿಂದ 60 ವರ್ಷ, 35 ವರ್ಷ, ಬದುಕೋದು 95. ಅಲ್ಲಿಗೆ ಎಷ್ಟು ವರ್ಷ ಕೆಲಸ ಮಾಡಿದ್ದೆವೋ ಅಷ್ಟು ವರ್ಷ ರಿಟೈರ್ಮೆಂಟು. ಅದರಿಂದಾಗಿ ನೀವು ಬೇಗ ಹೋಗ್ಬಿಟ್ರೆ ಪ್ರಾಬ್ಲಮ್ ಇಲ್ಲ, 75-80 ಹೋಗ್ಬಿಟ್ರೆ ಪ್ರಾಬ್ಲಮ್ ಇಲ್ಲ, ಬದುಕಿದ್ರೆ ದುಡ್ಡಿಲ್ಲದೆ ಬರುತ್ತೆ. ಅದರಿಂದಾಗಿ ಹಣವ